ಶೇಂಗಾ ಚಟ್ನಿ ಸಾಂಬಾರ್ ಎಲ್ಲಿ ನೋಡಿದ್ರು ಹೆಣ್ಮಕ್ಳ ದೇಹವ. ಇದು ಯಾದಗಿರಿಯಲ್ಲಿ ನಡೆದ ಮಹಿಳಾ ಉತ್ಸವದ ವೈಭವ. ಒಂದೆಡೆ ಕಲರ್ಫುಲ್ ಫ್ಯಾಷನ್ ಶೋ, ಇನ್ನೊಂದೆಡೆ ಮಸ್ತ್ ಮಸ್ತ್ ಡ್ಯಾನ್ಸ್, ಭರತನಾಟ್ಯ, ಪಂಜಾರ ಡ್ಯಾನ್ಸ್, ಡೊಳ್ಳು ಕುಣಿತ, ದಾಟಿಯ ನೃತ್ಯ, ಎಲ್ಲವೂ ಒಂದಕ್ಕಿಂತ ಒಂದು ಸೂಪರ್. ಇದು ಯಾದಗಿರಿಯ ಲಿಂಗೇರಿ ಕೋನಪ್ಪ ಮಹಿಳಾ ಕಾಲೇಜಿನಲ್ಲಿ ನಡೆದ ಮಹಿಳಾ ಸಾಂಸ್ಕೃತಿಕ ಉತ್ಸವ. ದೇಶದ 9 ರಾಜ್ಯಗಳಲ್ಲಿನ ವಿಭಿನ್ನ ಉಡುಗೆ, ವಿಶೇಷ ಆಹಾರ ಪದಾರ್ಥ, ಕಲೆ ಸಂಸ್ಕೃತಿಯನ್ನ ಕಾರ್ಯಕ್ರಮದಲ್ಲಿ ಅನಾವರಣಗೊಳಿಸಲಾಯಿತು. ಡ್ಯಾನ್ಸ್ ಮಾಡೋದಕ್ಕೆ ನಮಗೊಂದು ಅವಕಾಶ ಕೊಡೋದು ಒಳ್ಳೆ ಹೊಡಿತ, ಮತ್ತು ಕರ್ನಾಟಕ ಸಂಸ್ಕೃತಿ ಮತ್ತು ಅವ್ರ ಬಗ್ಗೆ ಎಲ್ಲ ನಮಗೆ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಮರ್ತಿದ್ದಾರೆ, ಅದು ಎಲ್ಲ ಅದಕ್ಕೆ ಅದನ್ನು ಮತ್ತೆ ಇದು ಮಾಡ್ತಿದ್ದಾರೆ. ಇನ್ನು ನಮ್ಮ ಕಾಲೇಜಿನಲ್ಲಿ ಇರುವಂತಹ ಎಲ್ಲ ವಿದ್ಯಾರ್ಥಿಗಳನ್ನು ನಾವು ಒಟ್ಟುಗೂಡಿಸಿಕೊಂಡು ಎಲ್ಲ ರಾಜ್ಯಗಳ ಕಲೆ ಸಂಸ್ಕೃತಿ ಮತ್ತು ಅವರ ಉಡುಪುಗಳು ಅವರ ದಿನಸುಗಳನ್ನು ಎಲ್ಲರಿಗೂ ಪರಿಚಯಿಸುವಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ರಾಜ್ಯಗಳ ಬಗ್ಗೆ ಪರಿಚಯಿಸುವಂಥ ಒಂದು ಕೆಲಸವನ್ನು ಮಾಡ್ತಿದ್ದೀವಿ. ಇನ್ನು ಇದೆಲ್ಲದರ ಜೊತೆಗೆ ವಿವಿಧ ರಾಜ್ಯದ ವೆರೈಟಿ ಆಹಾರ ಪದಾರ್ಥಗಳು ಬಾಯಲ್ಲಿ ನೀರೂರಿಸುವಂತಿತ್ತು. ಖಡಕ್ ರೊಟ್ಟಿ, ಶೇಂಗಾ ಚಟ್ನಿ, ಮಿರ್ಚಿ ಮಂಡಕ್ಕಿಯನ್ನ ಮಂದಿ ಬಾಯಿ ಚಪ್ಪರಿಸಿ ತಿಂದ್ರು. ಒಟ್ಟಿನಲ್ಲಿ ವಿವಿಧ ರಾಜ್ಯದ ಸಾಂಸ್ಕೃತಿಕ ವೈಭವವನ್ನ ಬಿಂಬಿಸುವ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂತೂ ಸುಳ್ಳಲ್ಲ. ಲಿಂಗೇರಿ ಕೋನಪ್ಪ ಕಾಲೇಜಿನಲ್ಲಿ ಮಹಿಳಾ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ದೇಶದ 9 ರಾಜ್ಯಗಳನ್ನು ಪ್ರತಿನಿಧಿಸುವಂತಹ ಆಹಾರ ಖಾದ್ಯ ಹಾಗೂ ವಿವಿಧ ಪ್ರವಾಸಿ ತಾಣ ಮತ್ತು ಅಲ್ಲಿನ ಕಲೆ ಸಾಂಸ್ಕೃತಿಕ ಮಹತ್ವ ಸಾರಲು ಇಲ್ಲಿನ ವೇದಿಕೆಯನ್ನು ಕೂಡ ಈ ಕಾಲೇಜಿನಲ್ಲಿ ಕಲ್ಪಿಸಲಾಯಿತು. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಪುರುಷರಿಗಿಂತ ಮಹಿಳೆಯರು ಕೂಡ ಯಾವುದಕ್ಕೆ ಕಡಿಮೆ ಇಲ್ಲ ಎಂಬಂತೆ ಇಲ್ಲಿನ ವಿದ್ಯಾರ್ಥಿಗಳು ಅತಿ ಮಹತ್ವವನ್ನು ಸಾರಿದರು. ಕ್ಯಾಮ್ರಾಮ್ಯಾನ್ ಸಚಿನ ಜೊತೆ ನಾಗಬಮಾಲಿ ಪಟೇಲ್, ದಿಗ್ವಿಜಯ್ ಯಾದವ್. ಸಮಯ 8:30 ಆಗ್ತಾ ಬಂತು.